ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ತಮಗೆಲ್ಲರಿಗೂ ಆದರದ ಸ್ವಾಗತ. ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ದಿನಗಳಲ್ಲಿ ಇದೊಂದು ಟ್ರೆಂಡಿಂಗ್ ಟಾಪಿಕ್, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತರಾದ ನಮಗೆ ಯಾವ ರೀತಿಯ ಅವಕಾಶಗಳಿವೆ, ಹಾಗೆ ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಸಂಬಂಧಿಸಿದಂತೆ ಬಿಸ್ನೆಸ್ ಮಾಡೋ ಆಲೋಚನೆಯಲ್ಲಿದ್ದರೆ ಕೆಲವು ಬಿಸ್ನೆಸ್ ಐಡಿಯಾಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲಿದ್ದೇನೆ. ಅಷ್ಟೇ ಅಲ್ಲ, ಈ ಹಿಂದೆ ಆರ್ಗ್ಯಾನಿಕ್ ಬೇಸ್ಡ್ ಬಿಸ್ನೆಸ್ ಮಾಡಿ ಲಾಸ್ ಮಾಡಿಕೊಂಡದಕ್ಕೆ ಕಾರಣವೇನು, ಯಾವ ರೀತಿಯ ಮುನ್ನೆಚ್ಚರಿಕೆಯ ಅಗತ್ಯತೆ ಈ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕು ಎನ್ನುವುದರ ಬಗೆಗೆ ಸಹ ನಾನಿಲ್ಲಿ ತಿಳಿಸುತ್ತೇನೆ. ಸೊ ದಟ್ ನೀವು ಈ ಸಂಬಂಧಿತ ಯಾವುದೇ ಬಿಸ್ನೆಸ್ ಮಾಡುವರಾಗಿದ್ದರೆ ಈ ರೀತಿಯ ಮುನ್ನೆಚ್ಚರಿಕೆಗಳನ್ನು ನಿಮ್ಮ ಬಿಸ್ನೆಸ್ನಲ್ಲಿ ಮುಂಚಿತವಾಗಿ ಅಳವಡಿಸಿಕೊಳ್ಳಿ. ಜೊತೆಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಬಗೆಗಿನ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಸರ್ಟಿಫಿಕೇಷನ್ಸ್ಗಳನ್ನು ಹೇಗೆ ಪಡೆಯಬಹುದು ಎಂಬ ಮಾಹಿತಿಯನ್ನು ಸಹ ತಿಳಿಸಿಕೊಡ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬಹುದು, ಹಾಗೂ ನಿಮ್ಮ ವ್ಯವಹಾರವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ವಿಸ್ತರಿಸಲು ನೀವು ಬಯಸಿದ್ದಲ್ಲಿ ರಫ್ತು ಮಾಡುವ ವ್ಯವಸ್ಥೆಯ ಬಗ್ಗೆಯೂ ನಾನು ತಿಳಿಸುತ್ತೇನೆ. ಆದ್ದರಿಂದ ಸಂಪೂರ್ಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ವೀಕ್ಷಿಸಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಪ್ರೊಡಕ್ಟ್ಸ್ಗಳ ಒಂದು ಕಾನ್ಸೆಪ್ಟ್ 2012 ನಂತರ ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ತು. ಆದರೆ ಮಾರ್ಕೆಟ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮಾರ್ಗಸೂಚಿಗಳಿರಲಿಲ್ಲ ಮತ್ತು ಯಾವುದೇ ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಾಗಲಿ ಸರ್ಟಿಫಿಕೇಷನ್ಸ್ಗಳಾಗಲಿ ಇರಲಿಲ್ಲ. ಇದೊಂದು ಕಂಪ್ಲೀಟ್ಲಿ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಆಗಿತ್ತು. ಆದರೆ ಕ್ರಮೇಣ ಇದರ ಕಡೆಗಿನ ಸ್ಕೋಪ್ 2016 ನಂತರ ತೀವ್ರವಾಗಿ ಬದಲಾಯಿತು. ಬೇಡಿಕೆ ಮತ್ತು ಮಾರ್ಕೆಟ್ನ ಬೆಳವಣಿಗೆ ಹೆಚ್ಚದಂತೆ ಪರಿಸ್ಥಿತಿ ಸಹ ಸುಧಾರಿಸಲು ಪ್ರಾರಂಭಿಸಿತು ಮತ್ತು ಕ್ರಮೇಣ ಸರ್ಕಾರ ಸಹ ಹಲವಾರು ಮಾರ್ಗಸೂಚಿಗಳನ್ನು ರೂಪಿಸಿತು. ಈಗ ಈ ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ದೇಶೀಯವಾಗಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದಿಸಬಹುದು ಮತ್ತು ಮಾರಾಟವನ್ನೂ ಮಾಡಬಹುದು. US, ಯುರೋಪಿಯನ್ ಯೂನಿಯನ್ ಮತ್ತು ಕೆನಡಾದಂತಹ ರಾಷ್ಟ್ರಗಳು ನಮಗೆ ಮುಖ್ಯ ಇಂಟರ್ನ್ಯಾಷನಲ್ ಮಾರುಕಟ್ಟೆಗಳು. ಹಾಗೂ 2020-21 ಅಂಕಿಅಂಶಗಳ ಪ್ರಕಾರ ಅಂದಾಜು $1 ಬಿಲಿಯನ್ ಮೌಲ್ಯದ ಸಾವಯವ ಉತ್ಪಾದನೆ ಭಾರತದಿಂದ ರಫ್ತು ಮಾಡಲಾಗಿದೆ. ಇದು ಸರಿಸುಮಾರು ವರ್ಷಕ್ಕೆ 51% ಬೆಳವಣಿಗೆ. ಮುಂಬರುವ ಅವಧಿಯಲ್ಲಿ ಇದು ಇನ್ನೂ ತೀವ್ರವಾಗಿ ಬೆಳೆಯುವ ನಿರೀಕ್ಷೆ ಇದೆ. ಆದ್ದರಿಂದ ಈ ಹಂತದಲ್ಲಿ ಈ ವ್ಯವಹಾರಕ್ಕೆ ಬರಲು ಇದೊಂದು ಉತ್ತಮ ಅವಕಾಶ. ಆದರೆ ಈ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ನಮಗೆ ಇದರ ಬಗೆಗಿನ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವುದು ಅತಿ ಅಗತ್ಯ. ಇಲ್ಲದಿದ್ದಲ್ಲಿ ಬಿಸ್ನೆಸ್ ಲಾಸ್ ಆಗುವ ಸಾಧ್ಯತೆಗಳಿವೆ. ಈ ನಿಟ್ಟಿನಲ್ಲಿ ನಾನು ಮುಂದೆ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. ಮೊದಲಿಗೆ ನಾವು ಕೆಲವು ಬಿಸ್ನೆಸ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನೋಡೋಣ. ಹಿಂದಿನ ವರ್ಷಗಳ ಅಂಕಿಅಂಶಗಳನ್ನು ನೋಡಿದರೆ ನಾವು ವೆಜಿಟೇಬಲ್ ಆಯಿಲ್ ಅನ್ನು ಹೆಚ್ಚಾಗಿ ಆಮದು ಮಾಡಿಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಒಂದು ಉತ್ತಮ ಅವಕಾಶ ನಮಗಿದೆ. ನೀವು ನಿಮ್ಮ ಸುತ್ತಮುತ್ತಲಿನ ಮಾರ್ಕೆಟ್ನ ಡಿಮಾಂಡ್ನ ಬಗ್ಗೆ ನೀವು ತಯಾರು ಮಾಡಿದ ಆಯಿಲ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಸರ್ಟಿಫಿಕೇಷನ್ ಮಾಡಿಸಿ ಸೇಲ್ ಮಾಡಬಹುದು. ಹೌದು, ಈ ಸರ್ಟಿಫಿಕೇಷನ್ ಇಲ್ಲದೆ ನೀವು ಕಮರ್ಷಿಯಲ್ ಆಗಿ ಸೇಲ್ ಮಾಡುವಂತಿಲ್ಲ. ಇದಕ್ಕಾಗಿ ನೀವು ಸಾವಯವ ಟ್ಯಾಗ್ನ ಅಡಿಯಲ್ಲಿ, ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಒಂದು ಟ್ಯಾಗ್ನ ಅಡಿಯಲ್ಲಿ ವಾಣಿಜ್ಯಿಕವಾಗಿ ಮಾರಾಟ ಮಾಡಲು ಪ್ರಮಾಣೀಕರಣವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸರ್ಟಿಫಿಕೇಷನ್ಸ್ಗಳ ಬಗ್ಗೆ ನಾನು ನಿಮಗೆ ಮುಂದೆ ಡೀಟೇಲ್ ಆಗಿ ತಿಳಿಸ್ತೇನೆ. ನಮ್ಮ ನೆಕ್ಸ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸೋಯಾಬೀನ್ ಎಣ್ಣೆ ಬೀಜಗಳು. ಹೌದು, 2020-21 ವರ್ಷದಲ್ಲಿ ಅತಿ ಹೆಚ್ಚು ರಫ್ತಾದ ಆಯಿಲ್ ಸೀಡ್ ಬೇರೆ ಯಾವುದೂ ಅಲ್ಲ, ಅದು ಸೋಯಾಬೀನ್. ಇದು ಒಂದು ಆರ್ಗನೈಸ್ಡ್ ಸೆಕ್ಟರ್ ಆಗಿರೋದ್ರಿಂದ ನೀವು ಸಂಬಂಧಪಟ್ಟ ಕೃಷಿ ಸಂಸ್ಥೆಗಳನ್ನು, ಕೇಂದ್ರಗಳನ್ನು ಸಂಪರ್ಕಿಸಿ ಇದರ ಬಗೆಗೆ ನಿಮ್ಮ ಪ್ರದೇಶದಲ್ಲಿ ಮತ್ತು ಈ ಪ್ರಾಡಕ್ಟ್ನ ಡಿಮಾಂಡ್ನ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೆದು ಮುಂದುವರೆಯಬಹುದು. ನಿಮ್ಮ ಪ್ರದೇಶದಲ್ಲಿ ಬೇಡಿಕೆ ಮತ್ತು ಉತ್ಪಾದನಾ ಅವಶ್ಯಕತೆಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ನಂತರ ನೀವು ಈ ಕೃಷಿಯನ್ನು ಪ್ರಾರಂಭಿಸಲು ಪರಿಗಣಿಸಬಹುದು. ಮುಂದಿನದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಅದೇ ಆರ್ಗ್ಯಾನಿಕ್ ಹನಿ, ಆರ್ಗ್ಯಾನಿಕ್ ಜೇನುತುಪ್ಪ. ಈ ಕ್ಷೇತ್ರದಲ್ಲಿ ಸರ್ಕಾರವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಾವು ಗುಣಮಟ್ಟದ ಜೇನುತುಪ್ಪವನ್ನು ಉತ್ಪಾದಿಸಲು ಸಾಮರ್ಥ್ಯವನ್ನು ಸಹ ಹೊಂದಿದ್ದೇವೆ.
ಮತ್ತು ವಿಶ್ವಾದ್ಯಂತ ಪ್ರಮುಖ ಮಾರುಕಟ್ಟೆಗಳಿಗೆ ರಫ್ತು ಮಾಡುವ ಬಹುತೇಕ ಅವಕಾಶಗಳು ನಮಗೆ ಲಭ್ಯವಿವೆ. ಹಾಗಾಗಿ ಸರ್ಕಾರವು ಈ ನಿಟ್ಟಿನಲ್ಲಿ ಜೇನುತುಪ್ಪ ಉತ್ಪಾದನೆಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಉತ್ಪಾದಕರನ್ನು ಆಕರ್ಷಿಸಲು ಅನೇಕ ಸೌಲಭ್ಯಗಳನ್ನು ಮತ್ತು ತರಬೇತಿಗಳ ಜೊತೆಗೆ ಸಬ್ಸಿಡಿಗಳನ್ನು ಸಹ ಒದಗಿಸ್ತಾ ಇದೆ. ಇಲ್ಲಿ ಜೇನುತುಪ್ಪ ಮಾರಾಟ ಮಾತ್ರವಲ್ಲದೆ ಇದರ ಬೈ ಪ್ರಾಡಕ್ಟ್ಸ್ಗಳಾದ ರಾಯಲ್ ಜೆಲ್ಲಿ, ಬೀ ಪಾಲೆನ್, ಜೇನುನೊಣ ಪರಾಗ, ಜೇನಿನಂಟು ಅಥವಾ ಪ್ರಾಪಿಲೇಸ್ ಮತ್ತು ವ್ಯಾಕ್ಸ್ ಅಥವಾ ಮೇಣದಂತಹ ಬಹುಬೇಡಿಕೆಯ ಪ್ರಾಡಕ್ಟ್ಸ್ಗಳನ್ನು ಸಹ ಪಡೆದು ಮಾರಾಟ ಮಾಡಬಹುದು. ನಾವು ಈ ಅವಕಾಶದ ಸದುಪಯೋಗ ಪಡೆದು ಮುನ್ನಡೆದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಎಲ್ಲಾ ಸಾಧ್ಯತೆಗಳಿವೆ. ನಮ್ಮ ಮುಂದಿನ ಬಿಸ್ನೆಸ್ ಕಾನ್ಸೆಪ್ಟ್ ಆಯುರ್ವೇದ ಗಿಡಮೂಲಿಕೆಗಳು. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಆಯುರ್ವೇದ ಗಿಡಮೂಲಿಕೆಗಳು ಬಹಳಷ್ಟು ಜನಪ್ರಿಯ. ಅದರಲ್ಲೂ ಭಾರತೀಯ ಗಿಡಮೂಲಿಕೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿವೆ. ಹಾಗಾಗಿ ಔಷಧೀಯ ಮತ್ತು ಆರೋಮ್ಯಾಟಿಕ್ ಸಸ್ಯಗಳು ಮುಂದಿನ ಅತಿ ಹೆಚ್ಚು ಬೇಡಿಕೆಯನ್ನು ಒಳಗೊಂಡ ಮಾರ್ಕೆಟ್ ಇದಾಗಲಿದೆ. ಜೊತೆಗೆ ಸರ್ಕಾರವು ಸಹ ನ್ಯಾಷನಲ್ ಆಯುಷ್ ಮಿಷನ್ ಯೋಜನೆಯ ಮೂಲಕ ಆಯುರ್ವೇದ, ಸಿದ್ಧೌಷಧ, ಹೋಮಿಯೋಪತಿಯಂತಹ ಕಾನ್ಸೆಪ್ಟ್ಗಳನ್ನು ಪ್ರಮೋಟ್ ಮಾಡುತ್ತಿರುವುದರಿಂದ ಇದರ ಬೇಡಿಕೆ ಇನ್ನಷ್ಟು ಬಲಗೊಳ್ಳಲಿದೆ. ಸೊ ನೀವು ಈ ನಿಟ್ಟಿನಲ್ಲಿ ಬಿಸ್ನೆಸ್ ಮಾಡುವಂತಹ ಯೋಜನೆ ಹೊಂದಿದ್ದರೆ ಪ್ರಾಡಕ್ಟ್ನ ಬಗೆಗೆ ಕಂಪ್ಲೀಟ್ ನಾಲೆಡ್ಜ್ ಹೊಂದಿರುವುದು ತುಂಬ ಅಗತ್ಯ. ಈಗ ನೀವು ಯಾವುದೇ ಸಸ್ಯ ಗಿಡಮೂಲಿಕೆಗಳನ್ನು ಬೆಳೆಯುತ್ತಿದ್ರೆ ನಿಮ್ಮ ಪ್ರದೇಶದಲ್ಲಿ ಅದರ ಬೇಡಿಕೆ ಏನು, ಅದನ್ನು ಎಲ್ಲಿ ಮಾರಾಟ ಮಾಡಬಹುದು ಮತ್ತು ಯಾವ ರೂಪದಲ್ಲಿ ಮಾರಾಟ ಮಾಡುವ ಅವಕಾಶಗಳಿವೆ ಎಂಬ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಹೊಂದಿರಬೇಕು. ಹಾಗೆ ಆದಲ್ಲಿ ನಿಮ್ಮ ಸಮಸ್ಯೆಗಳು ಯಾವುದೂ ಎದುರಾಗುವುದಿಲ್ಲ. ಮುಂದೆ ನೋಡೋಣ ಇಂಡಿಯನ್ ಸ್ಪೈಸಸ್, ಭಾರತೀಯ ಮಸಾಲೆ ಪದಾರ್ಥಗಳು. ಭಾರತದ ಮಸಾಲೆಗಳು ವಿಶ್ವದಾದ್ಯಂತ ತುಂಬಾನೇ ಪಾಪ್ಯುಲರ್. ಇವುಗಳಿಗೆ ಭಾರೀ ಮಾತ್ರದ ಬೇಡಿಕೆ ಇದೆ. ನಮಗೆ ಗೊತ್ತಿರೋ ಹಾಗೆ ಭಾರತೀಯರು ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ವಾಸಿಸುತ್ತಿದ್ದಾರೆ ಹಾಗೂ ಭಾರತದ ಮಸಾಲೆಗಳಿಗೆ ದೇಶದಲ್ಲಷ್ಟೇ ಅಲ್ಲ ಬದಲಾಗಿ ವಿದೇಶಗಳಲ್ಲೂ ಬಹುತೇಕ ಬೇಡಿಕೆ ಇದೆ. ಹಾಗೆ ನೋಡೋದಾದ್ರೆ COVID-19 ಸಿಚುವೇಶನ್ನ ಹೊರತಾಗಿಯೂ 2020-21 ಅವಧಿಯಲ್ಲಿ ಭಾರತದಿಂದ ರಫ್ತಾದ ಮಸಾಲೆಗಳ ಅಂಕಿಅಂಶಗಳನ್ನು ನೋಡಿದರೆ ಅದು ಬರೋಬ್ಬರಿ 1.5 ಮಿಲಿಯನ್ ಟನ್ನಷ್ಟು ಮಸಾಲೆ ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗಿದೆ ಮತ್ತು ಇದರ ವ್ಯಾಲ್ಯೂಯೇಷನ್ ನೋಡಿದರೆ ಅಂದಾಜು 27,193 ಕೋಟಿ. ಇದನ್ನು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ದಾದಲ್ಲಿ ಅದು 1.2 ಮಿಲಿಯನ್ ಟನ್ ಜೊತೆಗೆ 22,062 ಕೋಟಿ ರೂಪಾಯಿ ಮಾತ್ರ ಇತ್ತು. ಹಾಗಾಗಿ ಇದು ಯಾವಾಗಲೂ ಒಂದು ಗ್ರೋಯಿಂಗ್ ಬಿಸ್ನೆಸ್ ಆಪರ್ಚುನಿಟಿ. ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಸರಿಯಾಗಿದ್ದಲ್ಲಿ ಈ ಬಿಸ್ನೆಸ್ ಮಾಡುವ ಮೂಲಕ ಒಳ್ಳೆಯ ಲಾಭವನ್ನು ಪಡೆಯುವ ಎಲ್ಲಾ ಸಾಧ್ಯತೆಗಳಿವೆ. ಹೀಗೆ ನಾವು ಮಾಡುವ ಯಾವುದೇ ವ್ಯವಹಾರದ ಬಗೆಗೆ ಪೂರ್ಣ ಪ್ರಮಾಣದಲ್ಲಿ ಅದರ ಬಗೆಗೆ ಅರಿವನ್ನು ಹೊಂದಿರುವುದು ತುಂಬಾನೇ ಅವಶ್ಯಕವಾಗಿರುತ್ತೆ. ಈ ವ್ಯವಹಾರಗಳನ್ನು ಮಾಡಿದ ಮತ್ತು ವಿಫಲರಾದ ಅನೇಕರು ಇದ್ದಾರೆ. ಅವರ ಫೇಲ್ಯೂರ್ಗೆ ಕಾರಣಗಳನ್ನು ನೋಡಿದರೆ ಸರಿಯಾದ ತಿಳುವಳಿಕೆ ಇಲ್ಲದಿರುವುದು, ಯಾವುದೇ ಕಷ್ಟದ ಪರಿಸ್ಥಿತಿ ಬಂದಾಗ ಅದನ್ನು ಸಾಲ್ವ್ ಮಾಡುವ ಅಗತ್ಯ ವಿಚಾರಗಳ ಸಂಪೂರ್ಣ ಜ್ಞಾನ ನಮ್ಮಲ್ಲಿರಬೇಕು. ಹಾಗೆಯೇ ಮುಂದಿನ ಆಗುಹೋಗುಗಳ ಸರಿಯಾದ ಲೆಕ್ಕಾಚಾರವನ್ನು ಮುಂಚಿತವಾಗಿ ಅಂದಾಜಿಸಿ ಅದರ ಬಗೆಗೆ ಪ್ರಿಕಾಷನ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇ ಆದಲ್ಲಿ ಹೆಚ್ಚಿನ ಮಟ್ಟದ ಲಾಸ್ ಅನ್ನು ನಿವಾರಿಸಿ ಮುಂದುವರೆಯಬಹುದು. ಉದಾಹರಣೆಗೆ ನೋಡೋದಾದ್ರೆ ನೀವು ಗಿಡಮೂಲಿಕೆಗಳನ್ನು ಬೆಳೆಯುತ್ತಿದ್ರೆ ಆ ಸಸ್ಯಗಳ ಅಥವಾ ಗಿಡಮೂಲಿಕೆಗಳ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಅದರ ಬೆಳೆಯ ಅವಶ್ಯಕತೆಗಳು, ಕೊಯ್ಲು ಸಮಯ ಮತ್ತು ಸಂಸ್ಕರಣೆಯ ನಂತರ ಅದರ ಸಂರಕ್ಷಣೆ ಮತ್ತು ಮಾರ್ಕೆಟಿಂಗ್ ಅನ್ನು ಸರಿಯಾದ ಸ್ಥಳದಲ್ಲಿ ಮಾಡುವಂತಹ ಅರಿವು ಚೆನ್ನಾಗಿ ತಿಳಿದಿರಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಒದಗಿಸುತ್ತಿರುವ ತರಬೇತಿ ಮತ್ತು ಮಾರ್ಗದರ್ಶನವನ್ನು ಪಡೆದು ನಿಮ್ಮ ಉತ್ಪನ್ನಗಳನ್ನು ಸಾವಯವ ಎಂದು ಪ್ರಮಾಣೀಕರಿಸಲು ಅಗತ್ಯವಾದ ಪರವಾನಿಗೆಗಳನ್ನು ಸರ್ಕಾರದ ಮೂಲಕ ಪಡೆಯಬಹುದು. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾರ್ಗಸೂಚಿಗಳನ್ನು ನೀವು ತಿಳಿದಿರಬೇಕು ಮತ್ತು ಕಡ್ಡಾಯವಾಗಿ ಅನುಸರಿಸಿರಬೇಕು. ಹೀಗಿದ್ದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ತೊಡಕುಗಳು ಬಂದರೂ ಸಹ ಅದನ್ನು ಯಶಸ್ವಿಯಾಗಿ ನಿರ್ವಹಿಸುವ ಜ್ಞಾನ ನಿಮ್ಮಲ್ಲಿರುತ್ತೆ. ಇನ್ನು ಸರ್ಟಿಫಿಕೇಶನ್ಸ್ ಬಗ್ಗೆ ಹೇಳುವುದಾದರೆ ಎರಡು ಮುಖ್ಯ ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ. ಮೊದಲನೆಯದಾಗಿ NPOP ಸರ್ಟಿಫಿಕೇಶನ್.
ನ್ಯಾಷನಲ್ ಪ್ರೋಗ್ರಾಂ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಸರ್ಟಿಫಿಕೇಶನ್. ಆರ್ಗ್ಯಾನಿಕ್ ಉತ್ಪಾದನೆಗಳನ್ನು ಮೂಲತಃ ರಫ್ತು ಉದ್ದೇಶಕ್ಕಾಗಿ ಈ ಸರ್ಟಿಫಿಕೇಶನ್ ಹೊಂದಿರುವುದು ಅಗತ್ಯವಾಗಿರುತ್ತೆ. ನೀವು ಇದನ್ನು ಎಕ್ಸ್ಪೋರ್ಟ್ ಲೈಸೆನ್ಸ್ ಎಂದು ಸಹ ಪರಿಗಣಿಸಬಹುದು. ಮತ್ತು ಎರಡನೆಯದು ಪಿಜಿಎಸ್ ಸರ್ಟಿಫಿಕೇಶನ್. ಇದೊಂದು ಆರ್ಗ್ಯಾನಿಕ್ ಉತ್ಪಾದನೆಗಳು ಸರ್ಕಾರವು ಸೂಚಿಸಿರುವ ಮಾನದಂಡಗಳ ಮತ್ತು ಮಾರ್ಗಸೂಚಿಗಳ ಪ್ರಕಾರ ಉತ್ಪಾದಿಸಲಾಗಿದೆ ಎಂದು ಪ್ರಮಾಣೀಕರಿಸುವ ಪ್ರಕ್ರಿಯೆಯಾಗಿದೆ. ಮತ್ತು ಈ ಸರ್ಟಿಫಿಕೇಶನ್ ದೇಶೀಯ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಅವಶ್ಯಕವಾಗಿದೆ. ಹಾಗಾದರೆ ನಮಗೆ ಇದರ ಬಗೆಗಿರುವ ಸರ್ಕಾರದ ಯೋಜನೆಗಳು, ತರಬೇತಿ ಕಾರ್ಯಕ್ರಮಗಳು, ಗುಣಮಟ್ಟದ ನಿಯಂತ್ರಣ ಪ್ರಕ್ರಿಯೆ ಮತ್ತು ಪ್ರಮಾಣೀಕರಣಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುವ ಎರಡು ಪ್ರಮುಖ ಸರ್ಕಾರಿ ಸಂಸ್ಥೆಗಳು ಈ ವ್ಯವಹಾರದಲ್ಲಿ ನಿಮಗೆ ಸಂಪೂರ್ಣ ಸಹಾಯ ಮಾಡಲಿವೆ. ಮೊದಲನೆಯದು ದೆಹಲಿಯ ಘಾಜಿಯಾಬಾದ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ NCOF ನ್ಯಾಷನಲ್ ಸೆಂಟರ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವರ ವೆಬ್ಸೈಟ್ನಿಂದ ವಿವರಗಳನ್ನು ಪಡೆಯಬಹುದು. ಅವರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಒದಗಿಸಿದ್ದೇನೆ. ದೇಶಾದ್ಯಂತ ಇವರ ಅನೇಕ ಶಾಖೆಗಳಿವೆ ಮತ್ತು ಬೆಂಗಳೂರಿನಲ್ಲಿಯೂ ಸಹ ಇವರು ತಮ್ಮ ಶಾಖೆಯನ್ನು ಹೊಂದಿದ್ದಾರೆ. ಸಾವಯವ ಕೃಷಿ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಅಂಕಿಅಂಶಗಳ ಬಗ್ಗೆ ನಿಮಗೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ನೀವು ಇಲ್ಲಿ ವಿವರವಾದ ರೀತಿಯಲ್ಲಿ ಪಡೆಯಬಹುದು. ಎರಡನೆಯದು ಅಪೇಡ, ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ರಫ್ತು ಮಾಡುವಲ್ಲಿ ಮಾಹಿತಿಯನ್ನು ಒದಗಿಸಲು ನಿಮಗೆ ಸಹಾಯ ಮಾಡುವ ಸಂಸ್ಥೆಯಾಗಿದೆ. ಇದು ಕೃಷಿಯನ್ನು ಮಾನಿಟರಿಂಗ್ ಮಾಡುವ ಸರ್ಕಾರಿ ಸಂಸ್ಥೆಯಾಗಿದ್ದು ದೇಶದಿಂದ ರಫ್ತಾಗುವ ಉತ್ಪಾದನೆಗಳ ಮೇಲಿನ ನಿಗಾ ವಹಿಸುತ್ತದೆ. ಆದ್ದರಿಂದ ನಿಮ್ಮ ಉತ್ಪನ್ನಗಳನ್ನು ರಫ್ತು ಮಾಡುವ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಪಡೆಯಲು ಇದೊಂದು ಮುಖ್ಯ ವೇದಿಕೆಯಾಗಿದೆ. ಕೊನೆಯದಾಗಿ ನಾನು ಹೇಳಿದ ಹಾಗೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡಲು ಸರ್ಕಾರ ನಿಗದಿಸಿರುವ ಆನ್ಲೈನ್ ಪ್ಲಾಟ್ಫಾರ್ಮ್ ಬಗ್ಗೆ ನೋಡೋಣ. ಸಾವಯವ ರೈತರಿಗೆ ತಮ್ಮ ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅನುಕೂಲವಾಗುವಂತೆ ಮತ್ತು ಸಾವಯವ ಕೃಷಿ ಮತ್ತು ಅದರ ಪ್ರಯೋಜನಗಳನ್ನು ಉತ್ತೇಜಿಸಲು ಜೈವಿಕ್ ಖೇತಿ ಎಂಬ ಒಂದು ಆನ್ಲೈನ್ ಪೋರ್ಟಲ್ ಅನ್ನು ನಿರ್ಮಿಸಿದೆ. ನೀವು ನಿಮ್ಮ ಉತ್ಪನ್ನಗಳನ್ನು ಇಲ್ಲಿ ನೋಂದಾಯಿಸಬಹುದು ಮತ್ತು ಅದನ್ನು ದೇಶಾದ್ಯಂತ ಮಾರಾಟ ಮಾಡಬಹುದು. ಅವಶ್ಯಕತೆ ಅಲ್ಪ ಪ್ರಮಾಣದಲ್ಲಿದ್ದರೆ ಅದನ್ನು ಪೋಸ್ಟ್ ಆಫೀಸ್ ಮೂಲಕ ತಲುಪಿಸುವ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬಹುದು. ಅಥವಾ ದೊಡ್ಡ ಪ್ರಮಾಣದಲ್ಲಿದ್ದರೆ ಬಯರ್ ಮತ್ತು ಸೆಲ್ಲರ್ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನಾಡಿಕೊಂಡು ಟ್ರಾನ್ಸ್ಪೋರ್ಟನ್ನು ಅರೇಂಜ್ ಮಾಡಿಕೊಳ್ಬಹುದು. ಯಾಕಂದರೆ ಈ ಪೋರ್ಟಲ್ನಲ್ಲಿ ನಿಮಗೆ ಡೆಲಿವರಿ ಫೆಸಿಲಿಟಿ ಸಿಗೋದಿಲ್ಲ. ಆದರೆ ಬಹುಮುಖ್ಯವಾಗಿ ಖರೀದಿದಾರರ ಮತ್ತು ಮಾರಾಟಗಾರರ ಸಂಬಂಧವನ್ನು ಇಲ್ಲಿ ನಿರ್ಮಿಸಲು ಸಾಧ್ಯವಿದೆ. ಹಾಗಾಗಿ ಈ ಆಪ್ಷನ್ ಅನ್ನು ನೀವು ಖಂಡಿತವಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡೆಯಿರಿ. ಈ ವಿಡಿಯೋನಲ್ಲಿ ವಿವರಿಸಿದ ವಿಷಯಗಳ ಬಗೆಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಂಬಂಧಿತ ವೆಬ್ಸೈಟ್ ಲಿಂಕ್ಗಳ ಡೀಟೇಲ್ಸ್ ಅನ್ನು ಕೊಟ್ಟಿರ್ತೇನೆ. ನೀವು ಇದನ್ನು ರೆಫರ್ ಮಾಡಬಹುದು. ಪ್ರಿಯರೇ, ಈ ಒಂದು ಉಪಯುಕ್ತವಾದ ಮಾಹಿತಿ ಹೊಂದಿರುವ ವಿಡಿಯೋವನ್ನು ಆರ್ಗ್ಯಾನಿಕ್ ಸೆಕ್ಟರ್ನಲ್ಲಿ ಬಿಸ್ನೆಸ್ ಪ್ರಾರಂಭಿಸಲು ಬಯಸುವವರೊಂದಿಗೆ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನು ತಲುಪುವಂತೆ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.